ಪರೀಕ್ಷಕರೇ ಹಾಗೂ ನಿರೀಕ್ಷಕರೇ, ಒಂದೂವರೆ ಶತಮಾನದ ಗತವನ್ನು ತಿರುಗಿ ನೋಡಿದರೆ ನಮ್ಮ ದೇಶದಲ್ಲಿ ಶಾಂತಿ ಸಂಯಮ ಸ್ಥಾಪನೆಯಾಗಿತ್ತು. ಆದರೆ ಬೆಳಕಿನ ಹಿಂದೆ ಕತ್ತಲು ಆವರಿಸಿಕೊಂಡು ಬರುವಂತೆ ಧರ್ಮದ ಹಿಂದೆ ಅಧರ್ಮವು ಓಡಿ ಬರತೊಡಗಿತು. ಎಲ್ಲಿ ನೋಡಿದರೂ ಜಾತಿ ವ್ಯತ್ಯಾಸಗಳು, ಮಹಿಳಾ ಶೋಷಣೆಯ ದುಷ್ಟ ಪದ್ಧತಿ, ಅಸ್ಪೃಶ್ಯತೆಯ ಶೋಷಣೆಯ ನಿಕೃಷ್ಟ ಪದ್ಧತಿ, ಇಂತಹ ಅಮಾನುಷ ಕೃತ್ಯಗಳು ನಿರಂತರವಾಗಿ ನಡೆಯುತ್ತಿದ್ದ ಕಾಲಘಟ್ಟವದು. ಆಗ ಅವತಾರ ಪುರುಷರಂತೆ ಒಂದು ಸಾಮಾನ್ಯ ಕುಟುಂಬದಲ್ಲಿ ಜನಿಸಿದ ನಾನು ಎಂಬ ಮುಕ್ತ ಬಾಲಕ ಯೋಗಿಯಾಗಿ, ಗುರುವಾಗಿ, ಬ್ರಹ್ಮಶ್ರೀ ನಾರಾಯಣ ಗುರುಗಳಾಗಿ, ಧರ್ಮದ ಬೆಳಕು ಕಾಣದೆ ಕತ್ತಲೆಯಲ್ಲಿದ್ದ ಜನರಿಗೆ ನಿಮಗೂ ಒಂದು ಧರ್ಮ ಬೇಕು, ದೇವರು ಬೇಕು, ನೀವು ಮನುಷ್ಯರಂತೆ ಬದುಕಬೇಕು ಎಂದು ಮೌನ ಕ್ರಾಂತಿಯ ಮೂಲಕ ಹೋರಾಡಿ ಅವರ ಬದುಕಿಗೆ ನಿಜ ಜೀವ ಕೊಟ್ಟರು. 2000 ವರ್ಷಗಳ ಹಿಂದೆ ಹುಟ್ಟಿದ ಸಿದ್ಧಾರ್ಥ ಲೋಕದ ಕಣ್ಣೀರ ಸ್ನಾನದಿಂದ ಮಡಿಯಾಗಿ ಬುದ್ಧನಾದಂತೆ ಬಡವರ ಹಸಿವು, ದುಃಖ, ಅವಮಾನಗಳನ್ನು ಅನುಭವಿಸಿ ನಾನು ಆಸನ್ ನಾರಾಯಣ ಗುರುವೆನಿಸಿದರು. ಇಂದು ಕೊರೋನಾ ಎಂಬ ಮಹಾಮಾರಿಯಿಂದ ಪ್ರಪಂಚವೇ ತತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ನಾರಾಯಣ ಗುರುಗಳ ಪ್ರಕೃತಿ ತತ್ವ, ವೈದ್ಯ ಸತ್ವ ನಮಗೆ ನೆನಪಾಗಬೇಕಾಗಿದೆ. ಒಬ್ಬರ ಮುಖವನ್ನು ಇನ್ನೊಬ್ಬ ನೋಡಲಾರದಂತೆ ಮುಖಮುಚ್ಚಿಕೊಂಡು ಬದುಕುವ ಈ ಕಾಲದಲ್ಲಿ ಪ್ರಕೃತಿಯೇ ನಮ್ಮ ನಿಜ ಬದುಕು ಎಂದು ಹೇಳಿದ ನಾರಾಯಣ ಗುರುಗಳ ಮಾತುಗಳು ಅಮೃತ ಸದೃಶವಾಗುತ್ತದೆ. ಎಂತಹ ಜ್ಞಾನಿಯಾಗಲಿ, ವಿಜ್ಞಾನಿಯಾಗಲಿ, ಸಂತನಾಗಲಿ, ಸಂಸಾರಿಯಾಗಲಿ, ಪಂಚಭೂತಗಳನ್ನು ಮೀರಿ ಬದುಕಲು ಸಾಧ್ಯವಿಲ್ಲ. ಆದ್ದರಿಂದ 79 ಕೃತಿಗಳನ್ನು ರಚಿಸಿರುವ ನಾರಾಯಣ ಗುರುಗಳು ಎಲ್ಲಾ ಕಡೆಗಳಲ್ಲೂ ಹೇಳಿರುವುದು ಹಸಿವು, ಬಡತನ, ಸಮಾನತೆ, ಸ್ವಾಭಿಮಾನದ ಬಗ್ಗೆ. ಅವರ ಬದುಕು ಪವಾಡವಲ್ಲ, ಪರಿಶ್ರಮ. ಸ್ವಾಮಿ ಎಂದುಕೊಂಡು ಪೀಠದಲ್ಲಿ ಕೂರಲಿಲ್ಲ, ತಲೆಯ ಮೇಲೆ ಕಿರೀಟವನ್ನು ಇಡಲಿಲ್ಲ. ಸಮಾಜದಲ್ಲಿ ತಲೆ ಎತ್ತಿ ನಡೆಯಲಾರದವರಿಗೆ ಸಾಮಾಜಿಕ ನ್ಯಾಯ ಕೊಡಿಸುವುದೇ ನನಗೆ ಪೀಠ. ಅವರ ಬದುಕಿನಲ್ಲಿ ಬೆಳಕನ್ನು ಕಂಡು ಮುಖದಲ್ಲಿ ನಗುವನ್ನು ಕಾಣುವುದೇ ಕಿರೀಟ ಎನ್ನುತ್ತಿದ್ದರು.